ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫ್ರೈಡೇ, ಟೈಮ್ ಸಂಜೆ 7 ಗಂಟೆ ಆಗಿದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆರ್ವಿ ಇಲ್ಲೇ ಆಟ ಆಡ್ಕೊಳ್ತಿದ್ದಾಳೆ. ನನ್ನ ಹಸ್ಬೆಂಡ್ಗೆ ಇವತ್ತು ಮಧ್ಯಾಹ್ನ ಡ್ಯೂಟಿ ಇದೆ, ಅವರು ಡ್ಯೂಟಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಫ್ರೈಡೇ ವೀಕ್ಲಿ ಆಫ್ ಇರುತ್ತೆ, ಬಟ್ ಇವತ್ತು ಡ್ಯೂಟಿ ಇದೆ. ಬರೋದು ರಾತ್ರಿ 11:30 ಅಥವಾ 12 ಗಂಟೆ ಆಗುತ್ತೆ. ಹಾಗೆ ಪವಿತ್ರ ಅನ್ನೋರು ನನಗೆ ತುಂಬ ದಿನದಿಂದ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ತೋರಿಸಿ ಅಂತ. ನನ್ನ ಡ್ರೆಸ್ಸಿಂಗ್ ಟೇಬಲ್ ತುಂಬ ಸಿಂಪಲ್ ಆಗಿದೆ, ಏನು ಸ್ಪೆಷಲ್ ಆಗಿಲ್ಲ, ಬಟ್ ನೀವು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಅಂತೇಳಿ ಇವತ್ತು ತೋರಿಸ್ತೀನಿ. ಹಾಗೆ ಲಾಸ್ಟ್ ವೀಕ್ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೊರಗಡೆ ಹೋಗಿದ್ವಿ, ಅದರದ್ದು ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಹಾಗೆ ಹೋಗೋದಕ್ಕಿಂತ ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ವಿ ಒಬ್ಬೊಬ್ಬರು ಒಂದೊಂದು ಸ್ನ್ಯಾಕ್ ಐಟಮ್ ಮಾಡ್ಕೊಂಡು ಬರೋದಂತ. ನಾನು ಒಗ್ಗರಣೆ ಅವಲಕ್ಕಿ ಮಾಡ್ಕೊಂಡು ಹೋಗಿದ್ದೆ, ಅದರದ್ದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈಗ ಅದೆಲ್ಲದಕ್ಕಿಂತ ಮುಂಚೆ ನಾನು ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ಬಿಡ್ತೀನಿ. ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್, ಇದಕ್ಕೆ 3 ಡ್ರಾಯರ್ ಇದೆ. ಡ್ರಾಯರ್ ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಈ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆ ಗ್ಲಾಸ್ ಇದೆ, ಹಾಗಾಗಿ ನಾನು ಒಂದು ಟವಲ್ ಹಾಕಿದ್ದೀನಿ. ಆರೆಂಜ್ ಕಲರ್ ಇರೋದ್ರಿಂದ ಚೆನ್ನಾಗಿ ಕೂಡ ಕಾಣುತ್ತೆ ಅಂತ. ಹಾಗೆ ಇಲ್ಲೊಂದು ಟಿಶ್ಯೂ ಬಾಕ್ಸ್ ಇಟ್ಟಿದ್ದೀನಿ, ಇದನ್ನು ಮಿರರ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ, ಮತ್ತು ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಕೂಡ ಬೇಕಾಗುತ್ತೆ. ಹಾಗೆ ಆರ್ವಿದು ಒಂದಿಷ್ಟು ಟಾಯ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಆದರೆ ಆರ್ವಿ ಇದನ್ನೆಲ್ಲ ತೆಗಿತಾ ಇರ್ತಾಳೆ, ನಾನು ಬೇರೆ ಟಾಯ್ಸ್ನ ಇಡ್ತೀನಿ, ಹಾಗಾಗಿ ಸೆಟ್ಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಈ ಡ್ರಾವರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಒಂದಿಷ್ಟು ಬಾಕ್ಸ್ಗಳನ್ನು ಇಟ್ಟು ಅದರಲ್ಲಿ ಒಂದಿಷ್ಟು ಐಟಮ್ಸ್ಗಳನ್ನ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ಲೂಸ್ ಪೌಡರ್ ಇದೆ, ಮತ್ತು ಮಾಯಿಶ್ಚರೈಸರ್ ಕ್ರೀಮ್ ಇದೆ. ಹಾಗೆ ಇದರಲ್ಲಿ ನನ್ನ ಎಲ್ಲ ಇಯರಿಂಗ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇಯರಿಂಗ್ಸ್ ಕಲೆಕ್ಷನ್ ಸ್ವಲ್ಪ ಕಡಿಮೆನೇ ಇದೆ. ಆರ್ವಿ ಹುಟ್ಟೋದಕ್ಕಿಂತ ಮುಂಚೆ ತುಂಬ ತೊಗೊಳ್ತಾ ಇದೆ, ಬಟ್ ಈಗ ಏನಿದ್ರು ಆರ್ವಿಗೆ ಆ್ಯಕ್ಸೆಸರೀಸ್ ತೊಗೊಳ್ಳೋದು, ಅವಳಿಗೆ ಡ್ರೆಸ್ ತೊಗೊಳ್ಳೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಜಾಸ್ತಿ ಏನು ಕಲೆಕ್ಷನ್ಸ್ ಇಲ್ಲ, ಸ್ವಲ್ಪನೇ ಇದೆ, ಅದನ್ನು ಈಗಲೇ ತೋರಿಸ್ಬಿಡ್ತೀನಿ. ಸೊ ಸ್ವಲ್ಪ ಇಯರಿಂಗ್ಸ್ಗಳಿದೆ ಅಷ್ಟೇ. ಇದರಲ್ಲಿ ನಂದು ಮತ್ತು ಆರ್ವಿದು ಸನ್ಗ್ಲಾಸಸ್ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ತುಂಬ ಸನ್ಗ್ಲಾಸಸ್ ಇದೆ, ಬಟ್ ಅವ್ರು ನನ್ನ ಹತ್ರ ಇಡೋದಕ್ಕೆ ಕೊಡಲ್ಲ, ಯಾಕಂದರೆ ಅವರು ಸನ್ಗ್ಲಾಸ್ ಮೇಲೆ ಒಂದು ಚಿಕ್ಕ ಸ್ಕ್ರ್ಯಾಚ್ ಆದರೂ ಅವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಅವರೇ ಸೇಫಾಗಿ ಇಟ್ಕೊಳ್ತಾರೆ. ಮತ್ತು ಇದರಲ್ಲಿ ನಾನು ಡೈಲಿ ಯೂಸ್ ಮಾಡುವಂಥ ಸ್ಟಿಕ್ಕರ್ಸ್ಗಳು ಮತ್ತು ಹೇರ್ ಕ್ಲಿಪ್ ಹಾಗೆ ಹೇರ್ ಬ್ಯಾಂಡ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಆರ್ವಿದೆಲ್ಲ ಹೇರ್ ಆ್ಯಕ್ಸೆಸರೀಸ್ಗಳನ್ನು ಹಾಕಿಟ್ಕೊಂಡಿದ್ದೀನಿ. ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಇದರಲ್ಲಿ ಒಂದಿಷ್ಟು ಹೇರ್ ಆ್ಯಕ್ಸೆಸರೀಸ್ ಸೆಟ್ ಬಂದಿತ್ತು. ಹಾಗೆ ಇಲ್ಲಿ ಹೇರ್ ಸಿರಮ್ ಇದೆ, ಮತ್ತು ಆಲೋವೆರಾ ಜೆಲ್ ಇದೆ. ಹಾಗೆ ಇಲ್ಲಿ ನನ್ನ ಪರ್ಫ್ಯೂಮ್ ಇದೆ. ನಾನು ಪರ್ಫ್ಯೂಮ್ ಯೂಸ್ ಮಾಡಲ್ಲ, ತುಂಬ ಕಡಿಮೆ, ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ವೆರೈಟಿ ಆಗಿರೋ ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ, ಅದನ್ನು ನೋಡಿದಾಗ ತೊಗೊಳ್ಬೇಕಂತ ಅನಿಸುತ್ತೆ, ತೊಗೊಳ್ತೀನಿ. ಬಟ್ ಯೂಸ್ ಮಾಡಲ್ಲ, ಇಂಡಿಯಾಗೆ ಹೋದಾಗ ಯಾರಿಗಾದರೂ ಕೊಡ್ತೀನಿ. ಹಾಗೆ ಇಲ್ಲಿ ಮಿರರ್ ಇದೆ, ಮತ್ತು ಬಾಚಣಿಗೆ ಇದೆ, ಹಾಗೆ ಹೆಡ್ ಮಸಾಜರ್ ಇದೆ. ಹಾಗೆ ನಾನು ಎಲ್ಲ ಮೇಕಪ್ ಐಟಮ್ಸನ್ನ ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನೋಡ್ಬೋದು ಎಲ್ಲ ಐಟಮ್ಸ್ ಕೂಡ ಇದರಲ್ಲೇ ಇದೆ. ಐ ಶ್ಯಾಡೋ, ಮತ್ತು ಮಸ್ಕರ, ಲಿಪ್ಸ್ಟಿಕ್, ಐಲೈನರ್, ಮತ್ತು ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಕೂಡ ಇದರಲ್ಲೇ ಇದೆ. ಇದು ಟ್ರಾವೆಲ್ ಮಾಡುವಾಗಲೂ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಇದರ ಲಿಂಕ್ ನಾನು ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಡ್ರಾವರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನನ್ನ ಮೇಕಪ್ ಐಟಮ್ಸ್ ಅಷ್ಟು ಫಸ್ಟ್ ಡ್ರಾವರಲ್ಲಿ ಇದೆ ಅಷ್ಟೇ, ಮತ್ತು ಕೆಳಗಡೆ 2 ಡ್ರಾವರಲ್ಲಿ ನನ್ನ ಮೇಕಪ್ ಐಟಮ್ಸ್ ಯಾವುದು ಇಟ್ಕೊಂಡಿಲ್ಲ. ಇದರಲ್ಲಿ ಬರೀ ಮಾಸ್ಕ್ಗಳು ಮತ್ತು ಸ್ಯಾನಿಟೈಸಿಂಗ್ ವೈಪ್ಸ್ ಮತ್ತು ಸ್ಯಾನಿಟೈಸರ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಡ್ರಾವರಲ್ಲಿ ನನ್ನ ಹೇರ್ ಸ್ಟ್ರೈಟ್ನರ್ ಮತ್ತು ಹೇರ್ ಕರ್ಲರ್ ಐರನ್ ಬಾಕ್ಸ್ ಇದೆ. ಹಾಗೆ ಆರ್ವಿದು ಬ್ಯಾಗ್ಸ್ಗಳನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ, ಅವಳದು ಕ್ಯಾಪ್ಗಳು ಮತ್ತು ಅವಳದು ಕೆಲವೊಂದಿಷ್ಟು ಬುಕ್ಸ್ಗಳನ್ನು ಕೂಡ ಈ ಡ್ರಾವರಲ್ಲಿ ಇಟ್ಟಿದ್ದೀನಿ. ಸೊ ಇಷ್ಟೇ, ನಮ್ಮ ಡ್ರೆಸ್ಸಿಂಗ್ ಟೇಬಲ್ ತುಂಬ ಸಿಂಪಲ್ ಆಗಿದೆ. ಇನ್ನು ನಾನು ಒಗ್ಗರಣೆ ಅವಲಕ್ಕಿದು ರೆಸಿಪಿ ಶೇರ್ ಮಾಡ್ತೀನಿ, ಅದಾದಮೇಲೆ ನಾವು ಎಲ್ಲಿ ಹೋಗಿದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನಿವತ್ತು 1 kg ಅವಲಕ್ಕಿನ ಯೂಸ್ ಮಾಡಿ ಒಗ್ಗರಣೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಅವಲಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಹಾಗಾಗಿ ನಾನು 2 ಬ್ಯಾಚಲ್ಲಿ ಅವಲಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಅವಲಕ್ಕಿ ಡ್ರೈ ರೋಸ್ಟ್ ಮಾಡಿದ್ದಾಯಿತು. ಈಗ ಇಲ್ಲಿ ನಾನು ಸ್ವಲ್ಪ ಕರಿ ಲೀವ್ಸ್ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಈಗಷ್ಟೇ ವಾಶ್ ಮಾಡಿದ್ದೀನಿ, ಹಾಗಾಗಿ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗೋ ತನಕ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಈಗ ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇದರಲ್ಲಿ ನಾನು ಶೇಂಗಾನ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಈಗ ನಾನು ಸ್ವಲ್ಪ ಗೋಡಂಬಿನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಸ್ವಲ್ಪ ಕೊಬ್ಬರಿನ ಕೂಡ ಫ್ರೈ ಮಾಡ್ಕೊಳ್ತೀನಿ. ಶೇಂಗಾ, ಗೋಡಂಬಿ ಮತ್ತು ಕೊಬ್ಬರಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಹಾಗೆ ಒಣಮೆಣಸಿನ ಹಾಕಿ ಫ್ರೈ ಮಾಡ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸಾಲ್ಟ್ ಮತ್ತು ಶುಗರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಟರ್ಮರಿಕ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ಒಂದು 15 ಸೆಕೆಂಡ್ ಇದನ್ನು ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡ್ತೀನಿ. ಕೊನೆಯದಾಗಿ ಇದಕ್ಕೆ ನಾನು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾ, ಗೋಡಂಬಿ ಮತ್ತು ಕೊಬ್ಬರಿನ ಸೇರಿಸಿದರೆ ಒಗ್ಗರಣೆ ರೆಡಿ ಆಗುತ್ತೆ. ಒಗ್ಗರಣೆ ರೆಡಿ ಆಯಿತು. ಈಗ ನಾನು ಅವಲಕ್ಕಿ ಮತ್ತು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರ್ಗೆ ಹಾಕಿ ಇಡ್ತೀನಿ. ಇದನ್ನು 1 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇಡ್ಬೋದು, ಏನೂ ಆಗಲ್ಲ. ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಿಗ್ಗೆ 8:30ಗೆಲ್ಲ ನಾವು ಹೊರಟ್ಬಿಟ್ವಿ. ನಾವು ಒಟ್ಟು ಮಕ್ಕಳನ್ನೆಲ್ಲ ಸೇರಿಸಿ 28 ಜನ ಒಟ್ಟಿಗೆ ಹೋಗಿದ್ವಿ, ಮಿನಿ ಬಸ್ ಮಾಡಿದ್ವಿ. ನಾವು ಸ್ವಲ್ಪ ಜನ ಸೇಮ್ ಬಿಲ್ಡಿಂಗಲ್ಲಿದ್ದೀವಿ, ಮತ್ತು ಉಳಿದವರೆಲ್ಲ ಬೇರೆ ಬೇರೆ ಬಿಲ್ಡಿಂಗಲ್ಲಿದ್ದಾರೆ. ಎಲ್ಲರೂ ಪಿಕಪ್ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ನಾವೆಲ್ಲರೂ ಇವತ್ತು ಒಂದು ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಟ್ರಾಬೆರಿ ಫಾರ್ಮ್ ಇದೆ, ಮತ್ತು ಸ್ಟ್ರಾಬೆರಿನ ನಾವೇ ಪಿಕ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಬೆಳೀತಾರೆ ಅಲ್ಲಿ. ಮತ್ತು ಮಿನಿ ಝೂ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಆ್ಯಕ್ಟಿವಿಟೀಸ್ ಇದೆ. ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೊರಗಡೆ ಹೋಗದೆ ತುಂಬ ಟೈಮ್ ಆಯಿತು. ಕೋವಿಡ್ ಸ್ಟಾರ್ಟ್ ಆದಮೇಲೆ ಎಲ್ಲಿಗೂ ಹೋಗಿರಲಿಲ್ಲ. ಫೆಬ್ರವರಿಲಿ ಇಲ್ಲಿ ಕುವೈತ್ ನ್ಯಾಷನಲ್ ಡೇ ಮತ್ತು ಲಿಬ್ರೇಷನ್ ಡೇ ಇರುತ್ತೆ, ಹಾಗಾಗಿ ಎಲ್ರಿಗೂ 1 ವಾರ ರಜೆ ಇತ್ತು. ಒಟ್ಟಿಗೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಫೈನಲಿ ಫಾರ್ಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗಿ ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇರೋದು ಶೇಖ್ ಸಬೀರ್ ಅಲ್ ಅಹಮದ್ ಅಲ್ ಸಬಾ ಕಾಸ್ವೆ. ಇದು ವರ್ಲ್ಡಲ್ಲೇ 4th ಲಾಂಗೆಸ್ಟ್ ಕಾಸ್ವೆ. ಇದು ಟೋಟಲ್ 48.5 ಕಿಲೋಮೀಟರ್ ಅಷ್ಟು ಲಾಂಗ್ ಇದೆ. ನಾನಿಲ್ಲಿಗೆ ಇನ್ನು ಒಂದ್ಸಲನೂ ಬಂದಿರಲಿಲ್ಲ, ನನ್ನ ಹಸ್ಬೆಂಡ್ ಬಂದಿದ್ದರು. ನೋಡಬಹುದು ಎರಡೂ ಕಡೆ ಸಮುದ್ರ ಇದೆ, ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಇಳಿದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಫಾರ್ಮ್ಗೆ ರೀಚ್ ಆದ್ವಿ.
ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಬಂದಿದ್ರು, ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಸ್ಟ್ರಾಬೆರಿ ಫಾರ್ಮ್ ಇದೆ, ಮತ್ತು ನಾವೇ ಸ್ಟ್ರಾಬೆರಿನ ಪಿಕ್ ಮಾಡಬಹುದು. ಆರ್ವಿಗೆ ಸ್ಟ್ರಾಬೆರೀಸ್ ಅಂದರೆ ತುಂಬ ಇಷ್ಟ. ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ಅವಳಿಗೆ ಹೇಳಿದೆ ಇವತ್ತು ನಿನಗೆ ತುಂಬ ಸ್ಟ್ರಾಬೆರಿ ತೋರಿಸ್ತೀನಿ ಹಾಗೆ ಹೀಗೆ ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಇವತ್ತು ತುಂಬ ಜನ ಇರೋದ್ರಿಂದನೋ ಅಥವಾ ಬೇರೆ ರೀಸನಿಂದನೋ ಗೊತ್ತಿಲ್ಲ, ನಾವು ಹೋಗೋ ಟೈಮಲ್ಲಿ ಸ್ಟ್ರಾಬೆರಿ ಫಾರ್ಮ್ ಒಳಗಡೆ ಯಾರನ್ನು ಬಿಡ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಗೋಯಿತು. ಆದರೆ ಆರ್ವಿಗೇನು ಅದು ನೆನಪಿರಲಿಲ್ಲ, ಬೇರೆ ಮಕ್ಕಳೆಲ್ಲ ಇದ್ದಿದ್ದರಿಂದ ಅವ್ರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸ್ವಲ್ಪ ಹೊತ್ತು ಎಲ್ಲ ಕಡೆ ಸುತ್ತಾಡಿದ್ದಾದಮೇಲೆ ಈಗ ಮಕ್ಕಳನ್ನ ಆಟಾಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಇಲ್ಲಿ ಒಂದು ಮಗುಗೆ ಟಿಕೆಟ್ ಪ್ರೈಸ್ 4 KD ಇತ್ತು, ಅಂದರೆ ಇಂಡಿಯಾ ಪ್ರೈಸಲ್ಲಿ 1,000 ರೂಪಾಯಿ ಆಗುತ್ತೆ. ಆದರೆ ಎಷ್ಟೊತ್ತು ಬೇಕಾದರೂ ಆಟಾಡಬಹುದಿತ್ತು. ಆದರೆ ನಾವು ಬೇರೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಬಿಸಿಲು ಎಷ್ಟಿತ್ತಂದರೆ ಕಣ್ಣು ಬಿಡೋದಕ್ಕೂ ಆಗ್ತಾ ಇರಲಿಲ್ಲ, ತಲೆನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆದರೆ ಮಕ್ಕಳಿಗೇನು ಬಿಸಿಲು ತಾಗ್ತಾ ಇರಲಿಲ್ಲ, ಅವ್ರು ಆರಾಮಾಗಿ ಆಟಾಡ್ಕೊಂಡಿದ್ರು. ಆದರೆ ನಮಗೆ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗಲಿಲ್ಲ, 1/2 ಗಂಟೆ ಆಟಾಡಿಸ್ಕೊಂಡು ಬಂದುಬಿಟ್ವಿ. ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟಾಡಿಸಿದ್ದಾದಮೇಲೆ ನಾವಿಲ್ಲಿ ಐಸ್ ಕ್ರೀಮ್ ತಿಂದು ಬೇರೆ ಪ್ಲೇಸ್ಗೆ ಹೋದ್ವಿ. ಮಧ್ಯಾಹ್ನ ಊಟ ಟೈಮ್ ಆಗಿತ್ತು, ಆದರೆ ಇಲ್ಲಿ ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ನೋದಕ್ಕೂ ಜಾಗ ಇರಲಿಲ್ಲ, ಹಾಗಾಗಿ ಇಲ್ಲಿ ಊಟ ಮಾಡೋದು ಬೇಡ ಅಂತ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಇಲ್ಲೂ ಕೂಡ ಜನ ಇದ್ದರು, ಆದರೆ ಅಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಇದ್ದರು, ಹಾಗಾಗಿ ಇಲ್ಲೇ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸೋಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಊಟ ಆದಮೇಲೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತೆ 5 ಗಂಟೆ ಹಾಗೆ ನಾವು ಮನೆಗೆ ಹೊರಟ್ವಿ. ಮನೆಗೆ ರೀಚ್ ಆಗುವಾಗ 7 ಗಂಟೆ ಆಗಿತ್ತು.
ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.